ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇವತ್ತು ನಾನು ಮೊಟ್ಟೆ ಬೋಂಡನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಕೆಲವೊಂದಷ್ಟು ಟಿಪ್ಸ್ಗಳನ್ನೂ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ 5 ಬೇಯಿಸಿರೋ ಅಂಥ ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ. ಈ ಮೊಟ್ಟೆಗಳನ್ನು 4 ಭಾಗಗಳಾಗಿ ಕಟ್ ಮಾಡ್ಕೊಳ್ತೀನಿ. ನೀವು ಹೋಲ್ ಮೊಟ್ಟೆ ಹಾಕೋದ್ರಿಂದ ಎಣ್ಣೆಗೆ ಹಾಕಿದ ತಕ್ಷಣ ಸಿಡಿಯೋ ಅಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ಕಟ್ ಮಾಡಿಕೊಂಡು ಬಜ್ಜಿನ ಮಾಡಿ, ಆವಾಗ ಯಾವುದೇ ಕಾರಣಕ್ಕೂ ಕೂಡ ಮೊಟ್ಟೆ ಬೋಂಡ ಸಿಡಿಯೋದಿಲ್ಲ. ಮೊಟ್ಟೆ ಬೋಂಡನ ಮಾಡಬೇಕಾದ್ರೆ ಈ ಟಿಪ್ಪನ್ನು ನೆನಪಲ್ಲಿಟ್ಕೊಂಡು ಮೊಟ್ಟೆ ಬೋಂಡನ ಮಾಡಿ. ಅದೇ ರೀತಿ ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಚಾಕುನಲ್ಲಿ ಕಟ್ ಮಾಡ್ತಾ ಇದ್ದೀನಿ, ಅದು ಪರ್ಫೆಕ್ಟಾಗಿ ಬರ್ತಾ ಇಲ್ಲ. ಒಳಗಡೆ ಇರ್ತಕ್ಕಂಥ ಭಂಡಾರ ಒಡ್ಕೊಳ್ತಾ ಇದೆ, ಅದು ಒಡಿದೇ ಇರೋ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು. ಆ ರೀತಿ ಒಡಿದೇ ಇರೋ ಹಾಗೆ ಒಳಗಡೆ ಎಲ್ಲ ಸಾಫ್ಟಾಗಿ ಬರಬೇಕು ಅಂದರೆ ನಾವು ಈ ಟಿಪ್ನ ಫಾಲೋ ಮಾಡಬೇಕು. ಈ ರೀತಿ ಒಂದು ಥ್ರೆಡ್ಡನ್ನು ತಗೊಂಡು ನಾವು ಮೊಟ್ಟೆನ ಕಟ್ ಮಾಡಬೇಕಾಗತ್ತೆ. ಮೊದಲು ಈ ರೀತಿ 2 ಭಾಗ ಮಾಡ್ಕೊಳ್ಳಿ. 2 ಭಾಗ ಮಾಡಿ ಆದಮೇಲೆ ಓಪನ್ ಮಾಡಿಬಿಡಿ. 2 ಭಾಗನೇ ಸಾಕು ಅಂದರೆ ಓಪನ್ ಮಾಡ್ಕೊಳ್ಳಿ. ನಾನು 4 ಭಾಗ ಮಾಡ್ತಿರೋದ್ರಿಂದ ಮತ್ತೆ ಇನ್ನೊಂದು ಸೈಡು ಈ ರೀತಿ ದಾರ ಹಾಕಿ ಕಟ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಓಪನ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇರ್ಬೋದಲ್ಲ, ಆ ನಾನು ಚಾಕಲ್ಲಿ ಕಟ್ ಮಾಡಿರೋ ಅಂಥ ಮೊಟ್ಟೆಗೂ ಈ ಮೊಟ್ಟೆಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿ. ಹಾಗಾಗಿ ನೀವು ಮೊಟ್ಟೆನ ಕಟ್ ಮಾಡಬೇಕಾದ್ರೆ ಈ ಟಿಪ್ನ ಫಾಲೋ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಎಲ್ಲ ಮೊಟ್ಟೆನೂ ಕಟ್ ಮಾಡಿ ಆಗಿದೆ. ನೀವು ಡಿಫ್ರೆನ್ಸ್ ನೋಡ್ತಾ ಇರ್ಬೋದು, ಚಾಕುನಲ್ಲಿ ಕಟ್ ಮಾಡಿರೋದಕ್ಕೂ ದಾರದಲ್ಲಿ ಕಟ್ ಮಾಡಿರೋದಕ್ಕೂ. ಇವಾಗ ಇದನ್ನೊಂದು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ. ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ಪು ಕಡಲೆ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಖಾರ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಬೋದು. ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರು, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದ್ಸರಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ತೆಳುವಾಗಿ ಮಾಡ್ಕೊಳ್ಬೇಕು ಹೋಗ್ಬಿಡಿ. ನಮಗೆ ಮೊಟ್ಟೆಗೆ ಚೆನ್ನಾಗಿ ಕೋಟಿಂಗ್ ಆಗಬೇಕು, ಆ ರೀತಿಯಾಗಿ ನಾವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನಾವಿಲ್ಲಿ ಧನಿಯಾ ಪುಡಿ, ಗರಂ ಮಸಾಲ ಪೌಡರ್ ಎಲ್ಲ ಹಾಕಿರೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಮಗೆ ಮಾಮೂಲಿ ಬಜ್ಜಿ ತಿನ್ನೋದಕ್ಕಿಂತನೂ ಡಿಫ್ರೆಂಟಾಗಿರುತ್ತೆ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನೀವು ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು. ಇಷ್ಟಿದ್ರೆ ಸಾಕು. ಈ ಟೈಮಲ್ಲಿ ಒಲೆ ಮೇಲೆ ಎಣ್ಣೆ ಕೂಡ ಕಾಯ್ದಕ್ಕೆ ಇಟ್ಕೊಂಡಿರಬೇಕು. ಈಗ ರೆಡಿ ಆದ ತಕ್ಷಣ ನಾವು ಡೈರೆಕ್ಟ್ ಎಣ್ಣೆಗೆ ಹಾಕ್ಬೋದು. ಇವಾಗ ಕಟ್ ಮಾಡಿರ್ತಕ್ಕಂಥ ಮೊಟ್ಟೆನ ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಕೋಟಿಂಗ್ ಆಗಬೇಕು ಹಿಟ್ಟು. ಈ ರೀತಿ ಒಂದು ಸ್ಪೂನ್ ಅಥವಾ ಫೋರ್ಕ್ ಏನಾದರೂ ತೊಗೊಂಡು ಚೆನ್ನಾಗಿ ಕೋಟಿಂಗ್ ಮಾಡ್ಕೊಳ್ಳಿ. ಕೈ ಹಾಕೋವಂಥ ಅವಶ್ಯಕತೆ ಏನಿರೋದಿಲ್ಲ. ಈ ರೀತಿ ಸ್ಪೂನಲ್ಲೇ ನೀವು ಆರಾಮಾಗಿ ಎಣ್ಣೆಲಿ ಹಾಕ್ಕೊಳ್ಬೋದು. ಸ್ಟವ್ ಮೇಲೆ ಎಣ್ಣೆ ಬಿಸಿಯಾಗಕ್ಕೆ ಇಟ್ಟಿದ್ದೆ. ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ, ನೀವು ನೋಡ್ತಾ ಇರ್ಬೋದು. ಒಂದು ಡ್ರಾಪ್ ಹಾಕಿದ ತಕ್ಷಣ ಈ ರೀತಿ ಮೇಲ್ಗಡೆ ಬರಬೇಕು. ಈ ರೀತಿ ಬಂದರೆ ಚೆನ್ನಾಗಿ ಕಾಯ್ದಿದೆ ಎಣ್ಣೆ ಅಂತೇಳಿ ಅರ್ಥ. ಇವಾಗ ನಾನು ತೋರಿಸಿದ್ನಲ್ಲ, ಮೊಟ್ಟೆನ ಯಾವ ರೀತಿ ಕಡಲೆ ಹಿಟ್ಟೊಳಗಡೆ ಕೋಟಿಂಗ್ ಮಾಡ್ಕೋಬೇಕು ಅಂತ ಹೇಳಿ, ಅದೇ ರೀತಿಯಾಗಿ ಒಂದೊಂದೇ ಮೊಟ್ಟೆ ಪೀಸಸ್ನ ಹಾಕ್ಕೊಂಡು ಎಣ್ಣೆ ಒಳಗಡೆ ಹಾಕ್ತಾ ಬನ್ನಿ. ತಡ ಆದರೂ ಪರವಾಗಿಲ್ಲ, ನಿಧಾನವಾಗಿ ಹಾಕ್ಕೊಳ್ಳಿ. ತುಂಬ ಫಾಸ್ಟಾಗಿ ಹಾಕೋಕ್ಕೋಗಿ ಕಾಯ್ದಿರೋ ಅಂಥ ಎಣ್ಣೆನ ಮೈಮೇಲೆ ಹಾರಿಸ್ಕೊಳ್ಳೋದು ಬೇಡ. ಈ ರೀತಿ ಎಣ್ಣೆಯಲ್ಲಿ ಬೋಂಡ ಹಾಕಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳೋದ್ರಿಂದ ನಾವು ಸ್ವಲ್ಪ ನಿಧಾನವಾಗಿ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೋಂಡ ಹಾಕಿ ಆದಮೇಲೆ ಮೊದಲು ಹಾಕಿರ್ತೀರಲ್ಲ ಆ ಬೋಂಡಗಳನ್ನ ತಿರುಗಿಸಿ ಬೇಯಿಸ್ಕೊಳ್ಳಿ. ಒಂದು ಸ್ಪೂನ್ ತಗೊಂಡು ಈ ರೀತಿ ಒಂದೊಂದೇ ಬೋಂಡನ ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ಬೇಕು. ಮೊದಲು ಹಾಕಿದ್ನಲ್ಲ ಆ 2 ಬೋಂಡ ಚೆನ್ನಾಗಿ ಬೆಂದಿರೋದ್ರಿಂದ ಅದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದನ್ನು ಒಂದು 2 ನಿಮಿಷ ಮತ್ತೆ ನಾನು ಫ್ರೈ ಮಾಡ್ಕೊಳ್ಬೇಕು. ಇದೇ ರೀತಿಯಾಗಿ ಮಿಕ್ಕಿರೋ ಅಂಥ ಮೊಟ್ಟೆ ಪೀಸಸ್ನು ಕೂಡ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಾವು ಈ ರೀತಿ ಕಟ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಮೊಟ್ಟೆನ ಯಾವುದೇ ರೀತಿಯಾಗೂ ನಮಗೆ ಸಿಡಿಯೋ ಅಂಥ ಚಾನ್ಸಸ್ ಇಲ್ಲಿ ಬರೋದಿಲ್ಲ. ಇವಾಗ ಇದು ಕೂಡ ರೆಡಿಯಾಗಿದೆ. ಇದನ್ನು ತೆಗೆದು ಪ್ಲೇಟಲ್ಲಿ ಹಾಕಿಟ್ಕೊಳ್ತೀನಿ. ಮೊಟ್ಟೆ ಬೋಂಡ ರೆಡಿಯಾಗಿದೆ. ಇದನ್ನು ಚಟ್ನಿ ಅಥವಾ ಟೊಮೊಟೊ ಕೆಚಪ್ ಜೊತೆ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.